हेलो एंड वेलकम नमस्कार गेळेयरे नम्म ई ओंदु यूट्यूब चानल गे तमगेल्लरिगू हार्दिकवादंत स्वागत नानु अजित कुमार पीएम ई ओंदु वीडियोद ओळगडे नावु पीवी भैरप्प अवर परिसर अध्ययन पुस्तकदल्लि नाल्कने अध्याय अंद्रे मोदल भागद नाल्कने अध्यायवंत मुख्य जीवी परिसर व्यवस्थेगळन्नु चर्चेयन्नु माड्ता इद्वि अदन्न मुंदुवरिसुवंत प्रयत्नवन्न माडोण ಇಲ್ಲಿಯ ತನಕ ನಾವು ಆಲ್ರೆಡಿ ಮುಖ್ಯ ಜೀವಿ ಪರಿಸರ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಭಾಗಗಳಲ್ಲಿ ಆಲ್ರೆಡಿ ಅಧ್ಯಯನವನ್ನು ಮಾಡಿದ್ವಿ ಮೂರನೇ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೋ ಈ ಮೂರನೇ ಭಾಗದಲ್ಲಿ ನಾವು ನೋಡೋದು ಯಾವುದರ ಕುರಿತಾಗಿ ಅಂತ ಕೇಳಿದಾಗ ಹವಳದ ದಿಣ್ಣೆಗಳ ಕುರಿತಾಗಿ ನೋಡ್ತಾ ಹೋಗ್ತೀವಿ ಅಗೇನ್ ಸಾಗರ ಅಥವಾ ಜಲ ಪರಿಸರ ವ್ಯವಸ್ಥೆಯಲ್ಲಿ ಹವಳದ ದಿಣ್ಣೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ರೋಲ್ ಅನ್ನು ನಿಭಾಯಿಸುತ್ತವೆ ಅದರಿ ಹವಳದ ದಿಣ್ಣೆಗಳು ಅಥವಾ ಹವಳ ಅಂತ ಅಂದಾಗ ಯಾವ ರೀತಿ ಆಗುತ್ತೆ ಇದನ್ನ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು ಈ ಹವಳದ ದಿಣ್ಣೆಗಳು ಅಂತಂದಾಗ ಆಕ್ಚುಯಲ್ ಆಗಿ ಇದೇನಾಗಿದೆ ಸೋ ಇದು ನಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಆಗಿರುವಂತ ಅಥವಾ CaCO3 ಅಂತ ಹೇಳಿ ಬರೀತೀವಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಂದ ಆಗಿರುವಂತ ಸೆಲ್ಸ್ ಗಳು ಅಥವಾ ಚಿಪ್ಪುಗಳು ಹಾಗಾದ್ರೆ ಈ ತರದ ಹವಳಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಜೀವಿಗಳನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಅವುಗಳನ್ನ ಪಾಲಿಪ್ ಗಳು ಅಂತ ಕರಿತೀವಿ ಪಾಲಿಪ್ಸ್ ಅಥವಾ ಕನ್ನಡದಲ್ಲಿ ಕೂಡ ಅದನ್ನ ಪಾಲಿಪ್ ಗಳು ಅಂತ ಬರೀತೀವಿ ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಏನು ನೋಡಬಹುದು ಅವು ಸ್ವಲ್ಪ ಮೃದ್ವಂಗಿಗಳ ಟೈಪ್ ಅಲ್ಲಿ ಬರುತ್ತೆ ಸೊ ಇವು ಏನು ಮಾಡುತ್ತೆ ಇವು ಆ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಏನು ಚಿಪ್ ಅನ್ನು ಮಾಡ್ಕೊಂಡಿರುತ್ತೋ ಆ ಚಿಪ್ಪುಗಳು ಹೀಗೆ ಒಂದಕ್ಕೊಂದು ಸೇರ್ತಾ ಸೇರ್ತಾ ಜಾಯಿಂಟ್ ಆಗ್ತಾ ನಿಮ್ಗೆ ಏನಾಗುತ್ತೆ ಅದು ದೊಡ್ಡದಾದಂತ ಹವಳದ ದಿಣ್ಣೆಗಳಾಗುತ್ತೆ ಅಗೇನ್ ಈ ಪಾಲಿಪ್ಗಳು ತಮ್ಮ ಆಹಾರವನ್ನ ತಾವೇ ಉತ್ಪಾದನೆ ಮಾಡಿಕೊಳ್ಳುವಂತ ಯಾವುದೇ ರೀತಿಯಾದಂತ ಒಂದು ಗುಣಲಕ್ಷಣವನ್ನ ಹೊಂದಿಲ್ಲ ಹಾಗಾದ್ರೆ ಇವುಗಳಿಗೆ ಆಹಾರ ಹೇಗೆ ಬರುತ್ತೆ ಮೊದಲನೇದಾಗಿ ನೋಡಿಲಿ ಪಾಲಿಪ್ಗಳು ಈ ತರದ ಹವಳಗಳನ್ನ ಅಥವಾ ಹವಳದ ದಿಣ್ಣೆಗಳನ್ನ ಕ್ರಿಯೇಟ್ ಮಾಡ್ತಿದೆ ಅಂತಂದಾಗ ಈ ಹವಳದ ದಿಣ್ಣೆಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲನೆ ಮಾಡೋದಕ್ಕೆ ಆಗಲ್ಲ ಚಲನೆ ಮಾಡೋದಕ್ಕೆ ಆಗಲ್ಲ ಅಂತಂದಾಗ ಬೇರೆ ಯಾವುದೋ ಜೀವಿಯಿಂದ ಆಹಾರವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಇವುಗಳಿಗೆ ಚಲನೆ ಆಗಲ್ಲ ಅಂತಂದ್ರೆ ಆಹಾರವನ್ನು ತೆಗೆದುಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಅದಕ್ಕಾಗಿ ಇದೇನಾಗುತ್ತೆ ಒಂದು ರೀತಿಯ ಜೀವಿಗಳು ಅಥವಾ ಆಲ್ಗೆಗಳು ಅದರ ಹೆಸರೇನು ಜೂಜಾಂತಲೆ ಅನ್ನುವಂತ ಹೆಸರಿಂದ ಕರಿತೀವಿ ಜೂಜಾಂತಲೆ ಜೂಜಾಂತಲೆ ಅನ್ನುವಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಆಲ್ಗೆಯ ಜೊತೆಯಲ್ಲಿ ಸಹಜೀವನವನ್ನು ಹೊಂದಿದೆ ಇದೇನಾಗಿದೆ ಜೂಜಾಂತಲೆ ಅನ್ನುವ ಆಲ್ಗೆಯ ಜೊತೆಯಲ್ಲಿ ಅಥವಾ ಜೂಜಾಂತಲೆ ಅನ್ನುವ ಜೀವಿಯ ಜೊತೆಯಲ್ಲಿ ಇದು ಸಹಜೀವನವನ್ನ ಹೊಂದಿದೆ ಸಹಜೀವನವನ್ನ ನಾವೇನ್ ಕರಿತೀವಿ ಸಿಂಬಯೋಸಿಸ್ ಅಂತೇಳಿ ಕರಿತೀವಿ ಸಿಂಬಯೋಸಿಸ್ ಅಂತಂದಾಗೇನು ಎರಡು ಜೀವಿಗಳು ಒಂದು ಮತ್ತೊಂದು ಜೀವಿಯ ಜೊತೆಯಲ್ಲಿ ಯಾವುದಾದ್ರೂ ರೀತಿಯ ಅನುವರ್ತನೆಯನ್ನು ಮಾಡಿದಾಗ ಎರಡೂ ಜೀವಿಗಳಿಗೆ ಆ ಅನುವರ್ತನೆಯಿಂದ ಲಾಭ ಆಗಿದೆ ಅಂದ್ರೆ ಅದನ್ನ ಸಿಂಬಯೋಸಿಸ್ ಕೂಡು ಜೀವನ ಸಹಜೀವನ ಅಂತೇಳಿ ಕರಿತೀವಿ ಇಲ್ಲಿ ಹೇಗೆ ಲಾಭ ಆಗುತ್ತೆ ಅಂತೇಳಿ ನೋಡೋಣ ಮೊದಲನೇದಾಗಿ ಈ ಹವಳಗಳು ಏನ್ ಮಾಡುತ್ತೆ ಜೂಜಾಂತಲಿಗೆ ಒಂದು ಆಸರೆಯನ್ನ ಒದಗಿಸಿಕೊಡುತ್ತೆ ಅವುಗಳಿಗೆ ಆವಾಸ ಸ್ಥಾನವನ್ನ ಒದಗಿಸಿಕೊಡುತ್ತೆ ಅದರ ಜೊತೆಯಲ್ಲಿ ಈ ಪಾಲಿಪ್ಸ್ಗಳು ಅಥವಾ ಹವಳ ಏನಿದೆಯಲ್ಲ ಅದು ಜೂಜಾಂತಲಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಆಹಾರ ತಯಾರಿಕೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಒದಗಿಸುತ್ತೆ ಸೊ ಇದು ಒಂದು ಕಡೆಯಿಂದ ಏನಾಯ್ತು ಕೋರಲ್ಗಳ ಸೈಡಿಂದ ಹವಳಗಳ ಸೈಡಿಂದ ಹೇಗೆ ಜೂಜಾಂತಲೆಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಇನ್ನು ಜೂಜಾಂತಲೆ ಹೇಗೆ ಕೋರಲ್ಗಳಿಗೆ ಅಂದ್ರೆ ಹವಳಗಳಿಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ ಇದೇನ್ ಮಾಡುತ್ತೆ ಆಹಾರವನ್ನ ತಯಾರು ಮಾಡುತ್ತೆ ಆಹಾರವನ್ನ ತಯಾರು ಮಾಡುತ್ತೆ ಅದನ್ನ ಏನ್ ಮಾಡುತ್ತೆ ಈ ಕೋರಲ್ಗಳು ಅಥವಾ ಹವಳಗಳು ಬಳಸ್ಕೊಳತ್ತೆ ಅದರ ಜೊತೆ ಜೊತೆಯಲ್ಲಿ ಜೂಜಾಂತಲೆ ಹವಳಗಳಿಗೆ ಬಣ್ಣಗಳನ್ನ ನೀಡುತ್ತೆ ಬಣ್ಣ ನೀಡೋದೇನಿಲ್ಲ ಅದು ಜೂಜಾಂತಲೆ ಜೂಜಾಂತಲೆಯ ಬಣ್ಣವೇ ನಮ್ಗೇನಾಗುತ್ತೆ ಹವಳದ ಬಣ್ಣವಾಗಿ ಕಾಣುತ್ತೆ ಅಲ್ಲಿ ಜೂಜಾಂತಲೆ ಇಲ್ಲ ಅಂತಂದ್ರೆ ಅವಾಗ ಏನಾಗ್ಬಿಡುತ್ತೆ ಹವಳ ಪೂರ್ತಿಯಾಗಿ ವೈಟ್ ಆಗಿ ಕಾಣಬೇಕು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದಲ್ಲ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದಾಗ ಇದೇನಾಗುತ್ತೆ ಪೂರ್ತಿಯಾಗಿ ವೈಟ್ ಆಗಿ ಕಾಣುತ್ತೆ ಬಿಳಿಯ ಬಣ್ಣದಲ್ಲಿ ಕಾಣುತ್ತೆ ಈಗ ಬಣ್ಣ ಯಾವ್ದರಿಂದ ಬಂದಿದೆ ಬಣ್ಣ ಈ ತರದ ಕಲರ್ಫುಲ್ ಆಗಿ ಈಗ ನೀವೇನು ಇಮೇಜ್ ನೋಡ್ತಾ ಇದ್ರಿ ಇಲ್ಲ ಹವಳಗಳನ್ನ ನೋಡ್ತಾ ಇದ್ರ ಇದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣಗಳಿದ್ದಾವೆ ಇದು ಎಲ್ಲಿಂದ ಬಂದಿದೆ ಜೂಜಾಂತಲೆಯಿಂದ ಬಂದಿದೆ ಕೋರಲ್ಗಳಿಗೆ ಜೂಜಾಂತಲೆಯಿಂದ ಆಹಾರ ಸಿಗುತ್ತೆ ಅದೇ ರೀತಿಯಲ್ಲಿ ಬಣ್ಣ ಸಿಗುತ್ತೆ ಅದರ ಜೊತೆಯಲ್ಲಿ ಕೋರಲ್ಲಿಂದ ಜೂಜಾಂತಲೆಗೆ ಏನಾಗುತ್ತೆ ಆವಾಸ ಸ್ಥಾನ ಅಥವಾ ಆಸರೆ ಸಿಗುತ್ತೆ ಅದರ ಜೊತೆಯಲ್ಲಿ ಆಹಾರವನ್ನು ತಯಾರು ಮಾಡೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಸಿಗುತ್ತೆ ಸೊ ಇದು ಹವಳದ ದಿಣ್ಣೆಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತ ಎಕ್ಸ್ಪ್ಲನೇಷನ್ ಸೊ ನೆಕ್ಸ್ಟ್ ನಾವೇನು ನೋಡೋಣ ಅಂತ ಕೇಳಿದಾಗ ಹಾಗಾದ್ರೆ ಈ ರೀತಿಯ ಹವಳದ ದಿಣ್ಣೆಗಳು ಎಲ್ಲಿ ಜಾಸ್ತಿಯಾಗಿ ಕಾಣುತ್ತೆ ಮೊದಲನೇದಾಗಿ ಇದು ಯಾವ ರೀತಿಯ ಪ್ರದೇಶದಲ್ಲಿ ಕಾಣಬೇಕು ಅಂತಂದಾಗ ಅಲೆ ಬಹಳ ಕಡಿಮೆ ಇರಬೇಕು ಅಲೆಗಳು ಏನಿರ್ಬೇಕಲ್ವ ಇದು ಕಡಿಮೆ ಇರಬೇಕು ಅಥವಾ ಆ ಒಂದು ನೀರು ಏನಿರಬೇಕು ಇದು ಮೇಲ್ಮಟ್ಟದಲ್ಲೇ ಇರಬೇಕು ಅಥವಾ ಭೂಮಿಯಿಂದ ನೀರಿನ ಈ ಒಂದು ಅಂತರ ಇದೆಯಲ್ಲ ಇದನ್ನ ನಾರ್ಮಲ್ ಆಗಿ ಶ್ಯಾಲೋ ವಾಟರ್ ಅಂತೇಳಿ ಕರಿತೀವಿ
ಶಾಲೋ ವಾಟರ್ ಅಂದ್ರೇನು? ಆಳವಿಲ್ಲದ ಪ್ರದೇಶಗಳು, ಆಳವಿಲ್ಲದಂತಹ ನೀರು ಅಂದ್ರು. ಅಂದ್ರೆ ಬಹಳ ಆಳ ಇದ್ರೆ ಅಲ್ಲಿ ನಿಮ್ಗೇನಾಗಲ್ಲ, ಅಲ್ಲಿ ಈ ರೀತಿಯ ಝೂಸಾಂತಲೇ ಆಗಿರ್ಬೋದು ಅಥವಾ ಕೋರಲ್ಗಳಾಗಿರ್ಬೋದು ಸಿಂಬಯಾಸಿಸ್ ನಲ್ಲಿ ಅಥವಾ ಕೂಡು ಜೀವನದಲ್ಲಿ ಬೆಳವಣಿಗೆ ಹೊಂದೋದು ಕಷ್ಟ ಆಗುತ್ತೆ. ಸಪೋಸ್ ಅಬ್ಸರ್ವ್ ಮಾಡಿ, ಈಗ ನೋಡಿ, ಇದೇನಾದ್ರೂ ಬಹಳ ಆಳವಾಗಿದೆ ಅಂತಂದಾಗ ನಾರ್ಮಲ್ ಆಗಿ ನಿಮ್ಗೇನಾಗುತ್ತೆ, ಸೂರ್ಯನ ಬೆಳಕು ಆಳದ ತನಕ ಹೋಗಿ ಮುಟ್ಟೋದು ಬಹಳ ಕಡಿಮೆ. ಸೂರ್ಯನ ಬೆಳಕು ಆಳದ ತನಕ ಹೋಗಿಲ್ಲ ಅಂತಂದ್ರೆ ಝೂಸಾಂತಲೇ ಆಹಾರವನ್ನ ತಯಾರು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಇವುಗಳು ಕೆಳಗಡೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನಾಗುತ್ತೆ, ಸೊ ಎಲ್ಲಿ ಆಳ ಕಡಿಮೆ ಇರುತ್ತೋ ಅಂತ ಜಾಗದಲ್ಲಿ ಕೋರಲ್ಗಳು ಬೆಳೆಯುತ್ತೆ. ಯಾಕಂದ್ರೆ ಅಲ್ಲಿ ಕೆಳಗಡೆ ತನಕ ಏನಾಗಬೇಕು, ಸೂರ್ಯನ ಬೆಳಕು ಹೋಗ್ಬೇಕು. ಹಾಗೆ ಮತ್ತೊಂದನ್ನು ಅಬ್ಸರ್ವ್ ಮಾಡಿ, ಈ ತರ ಈಗ ಮೊದಲನೇ ಲೇಯರ್ ಅಲ್ಲಿ ನಿಮ್ಗೆ ಈ ತರ ಏನೋ ಒಂದಿಷ್ಟು ಹವಳಗಳು ಬೆಳೆದಿದೆ. ನೆಕ್ಸ್ಟ್ ಜನರೇಷನ್ ಅಂದ್ರೆ ಮುಂದಿನ ಪೀಳಿಗೆಯ ಹವಳಗಳು ಏನಾಗುತ್ತೆ, ಇದರ ಮೇಲೆ ಬೆಳೆಯುತ್ತೆ ಈ ತರ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಏನಾಗುತ್ತೆ, ಈ ತರ ಒಂದು ಸೊ ಹವಳಗಳ ಮೇಲೆ ಮತ್ತೆ ಹವಳಗಳು ಬೆಳೀತಾ ಹೋಗುತ್ತೆ. ಅದು ನಂತರದಲ್ಲಿ ದೊಡ್ಡದಾದಂತ ಒಂದು ಸ್ಟ್ರಕ್ಚರ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ದಿಣ್ಣೆ ಅಂತೇಳಿ ಕರಿತೀವಿ. ಓಕೆ, ಸೊ ಅದರ ಜೊತೆಯಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಗಳನ್ನ, ಒಂದು ಅಲೆಗಳು ಇರಬಾರದು ಅಲ್ಲಿ, ಅಂದ್ರೆ ಶಾಂತವಾದಂತ ಜಾಗ ಆಗಿರ್ಬೇಕು, ಆಳ ಕಡಿಮೆ ಇರಬೇಕು. ಓಕೆ, ಆಳ ಕಡಿಮೆ ಇರಬೇಕು. ಸೊ ಅದರ ಜೊತೆಯಲ್ಲಿ ಸ್ವಚ್ಛವಾದಂತಹ, ಸ್ಪಷ್ಟವಾದಂತಹ ಮತ್ತೆ ಸ್ವಲ್ಪ ಮಟ್ಟಿಗೆ ಬಿಸಿಯಾದಂತ ನೀರಿರ್ಬೇಕು. ಅಗೇನ್ ಇಲ್ಲಿ ಬಿಸಿಯಾದ ನೀರು ಅಂತ ಹೇಳ್ಕೊಟ್ಟಿದ್ದಾರೆ, ಇದರ ಮೀನಿಂಗ್ ಏನು, ವಾರ್ಮ್ ವಾಟರ್ ಅಂತ ಹೇಳ್ಕೊಂಡು, ವಾರ್ಮ್ ವಾಟರ್. ಓಕೆ, ಸೊ ಅಂದ್ರೆ ಬಹಳ ಕೋಲ್ಡ್ ಇರಬಾರ್ದು, ಶೀತವಾಗಿರಬಾರ್ದು. ಬಿಸಿಯಾದಂತ ನೀರು ಅಂತಂದ್ರೆ ಮತ್ತೆ ನೀವು ಕುದಿಸಿದ ನೀರು ಅಂತೇಳೆಲ್ಲ ಥಿಂಕ್ ಮಾಡ್ಬೇಡ್ರಿ. ಸೊ ಇದು ಯಾವ ರೀತಿಯ ನೀರನ್ನ ಹೇಳ್ತಿದ್ದೀವಿ, ಬಿಸಿಯಾದ ನೀರು ಅಂತಂದಾಗ ಈ ಸಮಭಾಜಕ ವೃತ್ತ ಅಥವಾ ಉಷ್ಣವಲಯದಲ್ಲಿ ಏನ್ ನೀರು ಕಾಣತವ ಆ ರೀತಿಯ ನೀರಿನ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ಬೆಚ್ಚಗಿನ ನೀರು ಅಂತ ಹೇಳ್ಬೋದು ಅಥವಾ ನೀವು. ಸೊ ಇಲ್ಲಿ ಆದ್ರೆ ಇವರು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಬಿಸಿಯಾದ ನೀರು ಅಂತೇಳಿ ಕೊಟ್ಟಿದ್ದಾರೆ, ವಾರ್ಮ್ ವಾಟರ್ ಅಲ್ಲಿ ಕಂಡು ಬರುತ್ತೆ. ಅದೇ ಕಾರಣಕ್ಕಾಗಿ ಉಷ್ಣವಲಯದಲ್ಲಿ ಹೆಚ್ಚಾಗಿ ನಾವು ಈ ರೀತಿಯ ಹವಳದ ದಿಣ್ಣೆಗಳನ್ನ ಕಾಣ್ತೀವಿ. ಅದರ ಜೊತೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ನಮ್ಗೆ ಜೈವಿಕ ವೈವಿಧ್ಯತೆಗಳು ಕೂಡ ಜಾಸ್ತಿ ಆಗ್ಬಿಡುತ್ತೆ. ಹವಳ ನೀವು ನೋಡಿದಾಗ, ಹವಳಗಳು ಅಥವಾ ಝೂಸಾಂತಲೆಯ ಸ್ಪೀಸೀಸ್ಗಳು ಕೆಲವೇ ಕೆಲವು ಆಗಿರ್ಬೋದು, ಆದ್ರೆ ಈ ಹವಳಗಳು ಇಲ್ಲಿ ಈ ತರ ಬೆಳೀತಾ ಇದೆ ಅಂತಂದ್ರೆ ಇದರ ಸುತ್ತಮುತ್ತ ಬೆಳೆಯುವಂತ ಜೀವಿಗಳು ಬಹಳ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಅದನ್ನ ಜೈವಿಕ ವೈವಿಧ್ಯತೆಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಜೈವಿಕ ವೈವಿಧ್ಯತೆ ಹೆಚ್ಚು ಅಂತ ಯಾಕೆ ಹೇಳ್ತೀವಿ, ಯಾಕಂದ್ರೆ ಹವಳದ ಸುತ್ತಮುತ್ತ ಅಥವಾ ಹವಳದ ದಿಣ್ಣೆಗಳಿಂದ ಅದರ ಸುತ್ತಮುತ್ತ ಬೆಳೆಯುವಂತ ಜೀವಿಗಳು, ಫಾರ್ ಎಕ್ಸಾಂಪಲ್ ಸೊ ಮೀನುಗಳಾಗಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಜೀವಿಗಳು ಬರುತ್ತೆ, ಬರೀ ಮೀನುಗಳಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಆಕ್ಟೋಪಸ್ ಆಗಿರ್ಬೋದು, ಜೆಲ್ಲಿ ಫಿಶ್ ಆಗಿರ್ಬೋದು. ಸೊ ಈ ತರದ ಹಲವಾರು ಜೀವಿಗಳು ಇದು ಈ ಒಂದು ಪರ್ಟಿಕ್ಯುಲರ್ ಆದಂತ ಕೋರಲ್ ಏನಿದೆ, ಆ ಹವಳದ ದಿಣ್ಣೆ, ಅದರ ಸುತ್ತಮುತ್ತ ಜಾಸ್ತಿಯಾಗಿ ಬೆಳೆಯುತ್ತೆ. ಅದಕ್ಕಾಗಿ ಕೋರಲ್ ಅಥವಾ ಈ ಹವಳದ ದಿಣ್ಣೆಯ ಸಮೀಪದ ಭಾಗದಲ್ಲಿ ನಮ್ಗೆ ಏನ್ ಕಾಣುತ್ತೆ, ಅತಿ ಹೆಚ್ಚು ಜೈವಿಕ ವೈವಿಧ್ಯತೆ ಕಾಣುತ್ತೆ. ಅದರ ಜೊತೆಯಲ್ಲಿ ಇದನ್ನ ಯಾವ ಹೆಸರಿಂದ ಕರಿತಾರೆ ಗೊತ್ತಿದ್ಯಾ, ಉಷ್ಣವಲಯದ, ಓಕೆ, ಉಷ್ಣವಲಯದ ಮಳೆಕಾಡುಗಳಲ್ಲಿ ಹೇಗೆ ಅತಿ ಹೆಚ್ಚಾದಂತ ಜೀವ ವೈವಿಧ್ಯತೆ ಇರುತ್ತೋ ಅದೇ ರೀತಿಯಲ್ಲಿ ಇದು ಕೂಡ ಏನಂತ ಕರಿತಾರೆ, ಇದನ್ನ ಸಾಗರದ ಅಥವಾ ಸಮುದ್ರದ ಉಷ್ಣವಲಯದ ಮಳೆಕಾಡು ಅಂತೇಳಿ ಕರಿತೀವಿ. ಯಾವುದನ್ನ ಸಾಗರದ ಉಷ್ಣವಲಯದ ಮಳೆಕಾಡು ಅಂತೇಳಿ ಕರೆಯೋದು, ಅದು ಕೋರಲ್ ರೀಫ್ ಅನ್ನ, ಹವಳದ ದಿಣ್ಣೆಗಳನ್ನ ಸಾಗರದ ಉಷ್ಣವಲಯದ ಮಳೆಕಾಡು ಅಂತೇಳಿ ಕರಿತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಜೈವಿಕ ವೈವಿಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅದಕ್ಕಾಗಿ. ಓಕೆ, ನೆಕ್ಸ್ಟ್ ಹವಳಗಳು ಇಲ್ಲಿ, ಸೊ ಏನು ಕೋರಲ್ ಮತ್ತೆ ಝೂಸಾಂತಲೇ ಇದೆ, ಅದರಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಹವಳಗಳು ನಿಧಾನವಾಗಿ ಬೆಳವಣಿಗೆ ಹೊಂದುತ್ತೆ, ಆದ್ರೆ ಝೂಸಾಂತಲೇ ಅತಿ ವೇಗವಾಗಿ ಬೆಳೆಯುತ್ತೆ. ಅಥವಾ ಇನ್ನೊಂದು ರೀತಿಯಲ್ಲಿ ನೀವು ಹೇಳೋದಕ್ಕೆ ಹೋದ್ರೆ ಝೂಸಾಂತಲೇ ಏನಾಗುತ್ತೆ, ಇದರ ಲೈಫ್ ಟೈಮ್ ಕಡಿಮೆ, ನಾರ್ಮಲ್ ಆಗಿ ಆಲ್ಗೆಗಳು ಕೆಲವೇ ಕೆಲವು ದಿನಗಳಿಗೆ ಮಾತ್ರ ಬದುಕಿರುತ್ತೆ. ಸೊ ಆ ಕಾರಣಕ್ಕಾಗಿ ಝೂಸಾಂತಲೇ ಅತಿ ವೇಗವಾಗಿ ಬೆಳೆಯೋದನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟ್, ಸಾಮಾನ್ಯವಾಗಿ ಕಡಿಮೆ ಪೋಷಕಾಂಶಗಳಿರುವಂತಹ ನೀರಿನಲ್ಲಿ ಇವು ಕಾಣುತ್ತೆ. ಹೆಚ್ಚು ಪೋಷಕಾಂಶಗಳು ಇರುವಂತಹ ನೀರಿನಲ್ಲ, ಅದರ ಬದಲಾಗಿ ಏನು, ಕಡಿಮೆ ಪೋಷಕಾಂಶಗಳಿರುವಂತಹ ನೀರಿನಲ್ಲಿ ಇವು ಹೆಚ್ಚಾಗಿ ಕಾಣುತ್ತೆ. ಸೊ ಇದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್, ಹವಳದ ದಿಣ್ಣೆಗಳನ್ನ ನಾವು ನೋಡಿದ್ವಿ. ಹವಳದ ದಿಣ್ಣೆಗಳ ವಿವಿಧ ರೀತಿಯಾದಂತಹ ವಿಧಗಳನ್ನ ನಾವು ನೋಡೋದಕ್ಕೆ ಹೋದ್ರೆ, ಮೊದಲನೇದಾಗಿ ಏನ್ ಮಾಡ್ತಾರೆ, ವಿಧಗಳನ್ನ ಸ್ವರೂಪದ ಆಧಾರದ ಮೇಲೆ ವಿಂಗಡಿಸ್ತಾರೆ. ಸ್ವರೂಪದ ಆಧಾರದ ಮೇಲೆ ನಾವು ನೋಡೋದಕ್ಕೆ ಹೋದ್ರೆ ಮೂರು ರೀತಿಯದನ್ನು ನೋಡ್ಬೋದು. ಒಂದನ್ನ ಫ್ರಿಂಜಿಂಗ್ ರೀಫ್ ಅಂತ ಹೇಳಿ ಕರಿತೀವಿ, ಇನ್ನೊಂದನ್ನ ಬ್ಯಾರಿಯರ್ ರೀಫ್ ಅಂತ ಹೇಳಿ ಕರಿತೀವಿ, ಅಥವಾ ಇನ್ನೊಂದನ್ನ ಅಟಾಲ್ಗಳು ಅಂತ ಹೇಳಿ ಕರಿತೀವಿ. ಫ್ರಿಂಜಿಂಗ್ ರೀಫ್ ಅನ್ನ ಕನ್ನಡದಲ್ಲಿ ಅಂಚು ಅಂತ ಹೇಳಿ ಕರಿತೀವಿ, ಅಂಚು ಹವಳ ದಿಣ್ಣೆಗಳು ಅಂತ ಹೇಳಿ ಕರಿತೀವಿ. ಬ್ಯಾರಿಯರ್ ರೀಫ್ ಇದನ್ನ, ಸೊ ನಾರ್ಮಲ್ ಆಗಿ ಬ್ಯಾರಿಯರ್ ಅಂತಾನೆ ಬರಿತೀವಿ, ನೆನಪಿರಲಿ. ಯಾಕೆಂದಾಗ ನಮ್ಮಲ್ಲಿ ದ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಹೇಳಿದೆಯಲ್ವ, ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತ ಗ್ರೇಟ್ ಬ್ಯಾರಿಯರ್ ರೀಫ್, ಅದನ್ನ ಕನ್ನಡದಲ್ಲಿ ಕೂಡ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಾನೆ ಬರಿತೀವಿ. ಆ ಕಾರಣಕ್ಕಾಗಿ ಬ್ಯಾರಿಯರ್ ಅಂತಾನೆ ನೆನ್ಪಿಟ್ಕೊಳ್ಳಿ.
ಇನ್ನು ಅಟಾಲ್ಗಳನ್ನ ಏನ್ ಕರಿತೀವಿ ಕಂಕಣ ಅವಳ ದಿಣ್ಣೆಗಳು ಅಂತ ಕರಿತೀವಿ ಕಂಕಣ ಅವಳ ದಿಣ್ಣೆಗಳು ಸೊ ಈಗ ಇದನ್ನ ಏನ್ ಮಾಡಿದ್ರೆ ಒಂದು ದ್ವೀಪ ಅದರ ಸುತ್ತಮುತ್ತಲಲ್ಲಿ ಇರುವಂತ ಈ ದಿಣ್ಣೆಗಳನ್ನ ತೋರಿಸಿದ್ದಾರೆ ಮೊದಲನೇದನ್ನ ನೀವು ಏನ್ ನೋಡ್ತೀರಾ ಫ್ರಿಂಜಿಂಗ್ ರೀಫ್ ಅಂತಂದಾಗ ಇದೇನಾಗಿರುತ್ತೆ ಕಟ್ ಕಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಭಾರತದ ದೃಷ್ಟಿಕೋನದಲ್ಲಿ ನಾನೇನಾದ್ರೂ ಭಾರತದ ಸೊ ಈ ಕೆಳಗಿನ ಭಾಗವನ್ನ ಅಥವಾ ಸದರ್ನ್ ಪಾರ್ಟ್ ದಕ್ಷಿಣದ ಭಾಗವನ್ನ ನಾವು ನೋಡೋದಕ್ಕೆ ಸೊ ಇಲ್ಲಿ ನಮ್ಗೆ ಏನ್ ಕಾಣುತ್ತೆ ಇಲ್ಲಿ ನೀರು ಕಾಣುತ್ತೆ ಕಂಪ್ಲೀಟ್ ಆಗಿ ಇಲ್ಲಿ ಏನಿದೆ ನೀರ್ ಇದೆ ಈ ಕಡೆ ಅರಬ್ಬಿ ಸಮುದ್ರ ಈ ಕಡೆ ಬಂಗಾಳ ಕೊಲ್ಲಿ ಸೊ ಇಲ್ಲಿ ನಮ್ಗೆ ಶ್ರೀಲಂಕಾ ಕಾಣುತ್ತೆ ಅದರ ಮಧ್ಯದಲ್ಲಿ ಗಲ್ಫ್ ಆಫ್ ಮನ್ನಾರ್ ಈ ತರ ಎಲ್ಲ ಕಾಣುತ್ತೆ ಸೊ ಆದ್ರೆ ಇದೇ ಸಂದರ್ಭದಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಇಲ್ಲಿಯೂ ಕೂಡ ನಮ್ಗೆ ಏನಿದೆ ಬೇರೆ ಬೇರೆ ರೀತಿಯ ದ್ವೀಪಗಳಿದೆ ಫಾರ್ ಎಕ್ಸಾಂಪಲ್ ಲಕ್ಷದ್ವೀಪವನ್ನ ನೀವು ನೋಡೋದಕ್ಕೆ ಹೋದ್ರೆ ಈ ತರ ನೀವು ಚಿಕ್ಕ 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 ರೀತಿಯಲ್ಲಿ ಕಾಣ್ತೀರಿ ಅಥವಾ ಕೆಲವೊಂದು ದ್ವೀಪಗಳು ಏನಿರುತ್ತೆ ಕೆಲವೊಂದು ದ್ವೀಪಗಳು ಇಲ್ಲಿ ಸೊ ಭೂಖಂಡ ಭೂಖಂಡದ ನಂತರದಲ್ಲಿ ಸಮುದ್ರ ಅದರ ಹತ್ತಿರದಲ್ಲಿ ಏನ್ ಕಾಣುತ್ತೆ ಈ ತರ ಚಿಕ್ಕ ಚಿಕ್ಕ ಭಾಗಗಳಾಗಿ ಸೊ ಚಿಕ್ಕ ಚಿಕ್ಕದಾದಂತ ಸೊ ಪ್ಯಾಚ್ಗಳಾಗಿ ಕಾಣುತ್ತೆ ಸೊ ಆ ತರದ ದಿಣ್ಣೆಗಳೇನಾದ್ರೂ ಕಂಡ್ರೆ ಅದನ್ನ ನಾವೇನ್ ಕರಿತೀವಿ ಅದನ್ನ ಫ್ರಿಂಜಿಂಗ್ ರೀಫ್ ಅಂತ ಕರಿತೀವಿ ಅಂತದನ್ನ ಅಂಚು ಹವಳದ ದಿಣ್ಣೆಗಳು ಅಂತ ಕರಿತೀವಿ ಹಾಗೆ ನೆನಪಿಲ್ಲಿ ಇದು ಎಲ್ಲಿ ಬೆಳೆಯುತ್ತೆ ಅತಿ ಕಡಿಮೆ ಈ ರೀತಿಯ ಒಂದು ಆಳವಿರುವಂತ ಪ್ರದೇಶದಲ್ಲಿ ಭೂಪ್ರದೇಶಕ್ಕೆ ಹತ್ತಿರವಾಗಿ ಅತಿ ಕಡಿಮೆ ಆಳವಿರುವಂತ ಪ್ರದೇಶದಲ್ಲಿ ಅತಿ ಕಡಿಮೆ ನೀರಿನ ಆಳವಿರುವಂತ ಪ್ರದೇಶದಲ್ಲಿ ಈ ರೀತಿಯ ಫ್ರಿಂಜಿಂಗ್ ರೀಫ್ ಅನ್ನ ನೀವು ನೋಡ್ತೀರಾ ಇನ್ನು ಸ್ವಲ್ಪ ಡೀಪ್ ಆಗತ್ತೆ ಸ್ವಲ್ಪ ಮಟ್ಟಿಗೆ ಅಗೇನ್ ಬಹಳ ಡೀಪ್ ಅಲ್ಲ ಸ್ವಲ್ಪ ಮಟ್ಟಿಗೆ ಆಳ ಜಾಸ್ತಿ ಆಗತ್ತೆ ಅಂತಂದಾಗ ಆವಾಗ ನಿಮ್ಗೆ ಏನಾಗುತ್ತೆ ಆವಾಗ ಸೊ ಈ ರೀತಿಯ ಈ ರೀತಿಯ ಅಂದ್ರೆ ಯಾವುದು ಬ್ಯಾರಿಯರ್ ರೀಫ್ ಅನ್ನ ಕಾಣ್ತೀರಿ ಇದನ್ನೇ ನಾನೇನಾದ್ರು ಭಾರತವನ್ನ ಈ ತರ ಮ್ಯಾಪ್ ಅಲ್ಲಿ ತೋರಿಸ್ಕೊಂಡು ಅದರ ಅದರದ ಮೇಲೆ ರೀಫ್ ಅನ್ನ ಸಾರಿ ಬ್ಯಾರಿಯರ್ ರೀಫ್ ಅನ್ನ ತೋರಿಸೋದಕ್ಕೆ ಹೋದ್ರೆ ಬ್ಯಾರಿಯರ್ ರೀಫ್ ಏನ್ ಕಾಣ್ಬೋದು ಸೊ ಇಲ್ಲಿಂದ ಇಲ್ಲಿಯ ತನಕ ಹೀಗೆ ಸ್ಟ್ರೇಟ್ ಆಗಿ ಇರ್ಬೋದು ಸೊ ಇಲ್ಲಿ ಮೊದಲನೇದಾದ್ರೆ ನಮ್ಗೆ ಏನಾಗ್ತಿತ್ತು ಇದು ಪ್ಯಾಚ್ 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 ಕಾಣ್ತಾ ಇತ್ತು ಈಗೇನಾಗುತ್ತೆ ಕಂಟಿನ್ಯೂಸ್ ಆಗಿ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾವನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ ಸೊ ಆಸ್ಟ್ರೇಲಿಯಾ ಸೊ ಆಸ್ಟ್ರೇಲಿಯಾದ ಮ್ಯಾಪ್ ಅನ್ನ ನೀವೇನಾದ್ರೂ ನೋಡ್ಕೊಂಡು ಅದನ್ನ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಏನ್ ಕಾಣ್ಬೋದು ನಮ್ಗೆ ಬ್ಯಾರಿಯರ್ ರೀಫ್ ಅಂತಂದಾಗ ಬ್ಯಾರಿಯರ್ ರೀಫ್ ಅಂತಂದಾಗ ಸಿಂಗಲ್ ಸ್ಟ್ರೆಚ್ ಕಂಪ್ಲೀಟ್ ಆಗಿ ಸೊ ಈ ತರ ಸ್ಟ್ರೆಚ್ ಕಾಣುತ್ತೆ ಸೊ ಇದು ಬ್ಯಾರಿಯರ್ ರೀಫ್ ಆಗಿ ಕಾಣುತ್ತೆ ಅದನ್ನ ನಾವೇನ್ ಕರಿತೀವಿ ಬ್ಯಾರಿಯರ್ ರೀಫ್ ಅದೇನಿರುತ್ತೆ ಕಂಟಿನ್ಯೂಸ್ ಸ್ಟ್ರೆಚ್ ಇರುತ್ತೆ ಕಂಟಿನ್ಯೂಸ್ ಸ್ಟ್ರೆಚ್ ಇರುತ್ತೆ ಇನ್ನು ನೆಕ್ಸ್ಟ್ ನಾವು ಅಟಾಲ್ಗಳನ್ನ ನೋಡೋದಕ್ಕೆ ಹೋದ್ರೆ ಇದು ನಾರ್ಮಲ್ ಆಗಿ ಏನ್ ಕಾಣುತ್ತೆ ಸಮುದ್ರದ ಮಧ್ಯದಲ್ಲಿರುವಂತಹ ದ್ವೀಪಗಳಿಗೆ ಜಾಸ್ತಿಯಾಗಿ ಕಾಣುವಂಥದ್ದು ಇಲ್ಲೇನಾಗುತ್ತೆ ಇಲ್ಲಿ ಆ ದ್ವೀಪದ ಮೇಲೆ ಅಟಾಲ್ಗಳು ಅಥವಾ ಈ ಒಂದು ಹವಳಗಳು ಬೆಳೀತಾ 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 ಹೋಗಿ ಆ ದ್ವೀಪವನ್ನೇ ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಡುತ್ತೆ ಅದಕ್ಕಿಂತ ಮೇಲ್ಗಡೆ ಲೆವೆಲ್ ತನಕ ಹೋಗುತ್ತೆ ಹಾಗೆ ನಂತರದಲ್ಲಿ ನಿಮ್ಗೆ ಏನ್ ನೋಡ್ತೀರಾ ನೀರು ಕೂಡ ಆ ದ್ವೀಪಕ್ಕಿಂತ ಮೇಲ್ಗಡೆ ಲೆವೆಲ್ಗೆ ಹೋಗುತ್ತೆ ಸೊ ಆ ರೀತಿ ಆದಾಗ ಆ ತರದ ಏನಾದ್ರೂ ಸಬ್ಮರ್ಸಿಬಲ್ ಆಕ್ಷನ್ ಆದಾಗ ಅವಾಗ ಏನಾಗುತ್ತೆ ಈ ಹವಳಗಳು ಆ ದ್ವೀಪದ ಮೊದಲೇನಿತ್ತು ಅಲ್ಲ ದ್ವೀಪ ಅದಕ್ಕಿಂತ ಎತ್ತರಕ್ಕೆ ಬೆಳೆಯುತ್ತೆ ಅದರ ಜೊತೆಯಲ್ಲಿ ನೀರು ಕೂಡ ಎಲ್ಲ ಏನಾಗಿರುತ್ತೆ ದ್ವೀಪಕ್ಕಿಂತ ಮೇಲ್ಗಡೆ ಹೋಗುತ್ತೆ ನೀರಿನ ಸೊ ಇದು ಕೂಡ ಜಾಸ್ತಿ ಆಗ್ತಿರುತ್ತೆ ಮಟ್ಟ ಅದರ ಆಧಾರದ ಮೇಲೆ ನೀರು ಏನ್ ಮಾಡಿರುತ್ತೆ ದ್ವೀಪವನ್ನ ಆಲ್ರೆಡಿ ಕವರ್ ಮಾಡಿರುತ್ತೆ ಆ ಕಾರಣಕ್ಕಾಗಿ ದ್ವೀಪಗಳ ನಂತರದಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ ನಿಧಾನವಾಗಿ ಕೋರಲ್ಗಳು ಮತ್ತೆ ಮೇಲ್ಗಡೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ನೀವೇನಾದ್ರೂ ಟಾಪ್ ವ್ಯೂ ಇಂದ ನೋಡೋದಕ್ಕೆ ಹೋದ್ರೆ ಸೊ ಇದು ಮಧ್ಯದ ದ್ವೀಪ ಆಗಿತ್ತು ಆದ್ರೆ ಈ ದ್ವೀಪ ಮುಳುಗಿದೆ ಅದರ ಸುತ್ತಮುತ್ತಲಿನ ನಮ್ಗೆ ಏನ್ ಕಾಣ್ತಾ ಇದೆ ಅದರ ಸುತ್ತಲಿನ ಈ ಒಂದು ಹವಳದ ದಿಣ್ಣೆಗಳು ಅದು ಮೇಲ್ಗಡೆ ಕಾಣುತ್ತೆ ಸೊ ಆ ತರ ಕಾಣೋದೇನಿಲ್ಲ ಅದನ್ನ ನಾವೇನ್ ಕರಿತೀವಿ ಅದನ್ನ ಸೊ ನಾವು ಅಟಾಲ್ಗಳು ಕಂಕಣ ಹವಳ ದಿಣ್ಣೆಗಳು ಅಂತ ಕರಿತೀವಿ ಅಟಾಲ್ಗಳು ಅಥವಾ ಕಂಕಣ ಹವಳ ದಿಣ್ಣೆಗಳು ಸೊ ಇದು ಮೂರನೇದು ಅಗೇನ್ ನೆನಪಿರ್ಲಿ ಇದರಲ್ಲಿ ನಾರ್ಮಲ್ ಆಗಿ ಏನಿರುತ್ತೆ ಸಿ ಲೆವೆಲ್ ಅಥವಾ ಮೀನ್ ಸಿ ಲೆವೆಲ್ ಏನಿಲ್ಲ ಈ ಒಂದು ಸಮುದ್ರದ ಮಟ್ಟ ಜಾಸ್ತಿ ಆಗಿರುತ್ತೆ ಸಮುದ್ರದ ಮಟ್ಟ ಜಾಸ್ತಿ ಆಗಿರೋದ್ರಿಂದಾಗಿ ದ್ವೀಪ ಮುಳುಗಿರುತ್ತೆ ಆ ದ್ವೀಪದ ಜೊತೆಯಲ್ಲಿ ಮೊದಲು ಸ್ಟಾರ್ಟ್ ಆದಂತ ಈ ಹವಳದ ದಿಣ್ಣೆಗಳನ್ನ ಮಾಡಿರುತ್ತೆ ಇದು ಆ ದ್ವೀಪಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಎತ್ತರವಾಗಿ ಬೆಳೆದು ನಿಲ್ಲುತ್ತೆ ಸೊ ಆ ತರದನ್ನ ನಾವೆಲ್ಲಿ ನೋಡ್ತೀವಿ ಅಟಾಲ್ಗಳು ಅಥವಾ ಕಂಕಣ ಹವಳ ದಿಣ್ಣೆಗಳಲ್ಲಿ ನೋಡ್ತೀವಿ ಕಂಕಣ ಹವಳ ದಿಣ್ಣೆಗಳು ಸೊ ಇನ್ನೊಂದು ರೀತಿಯ ವಿಧಗಳನ್ನ ಹವಳದ ದಿಣ್ಣೆಯ ಇನ್ನೊಂದು ರೀತಿಯ ವಿಧವನ್ನ ನಾವೇನ್ ಮಾಡ್ತೀವಿ ವಾಸಸ್ಥಾನದ ಆಧಾರದ ಮೇಲೆ ಮಾಡ್ತೀವಿ ವಾಸಸ್ಥಾನದ ಆಧಾರದ ಮೇಲೆ ಹವಳದ ದಿಣ್ಣೆಯ ವಿಧಗಳನ್ನ ನಾವು ಮಾಡಿದಾಗ ಸೊ ಇಲ್ಲಿಯೂ ಕೂಡ ನಾವೇನ್ ನೋಡ್ತೀವಿ ಬೇರೆ ಬೇರೆ ಹವಳದ ದಿಣ್ಣೆಯ ವಿಧಗಳನ್ನ ನೋಡ್ತೀವಿ ನಾರ್ಮಲ್ ಆಗಿ ನಾವು ನೋಡೋದೇನು ಉಷ್ಣವಲಯದ ಭಾಗಗಳಿಗೆ ಮತ್ತೆ ಅದೇ ರೀತಿಯಲ್ಲಿ ತಂಪು ವಾತಾವರಣಕ್ಕೆ ಅಥವಾ ಸೊ ಈ ಒಂದು ಟೆಂಪರೇಟ್ ಝೋನ್ ಅಲ್ಲಿ ಕೂಡ ನೋಡ್ತೀವಿ ಉಷ್ಣವಲಯದ ಹವಳದ ದಿಣ್ಣೆಗಳನ್ನ ನಾವು ಏನಾದ್ರೂ ನೋಡೋದಕ್ಕೆ ಹೋದ್ರೆ ಇವು ನಾರ್ಮಲ್ ಆಗಿ ಏನಿರುತ್ತೆ 25 ಡಿಗ್ರಿ ನಾರ್ತ್ ಮತ್ತೆ 25 ಡಿಗ್ರಿ ಸೌತ್ ಅಂದ್ರೆ ಇದು ನಮ್ಮ ಭೂಮಿ ಅಂತಂದ್ರೆ ನಮ್ಗೇನಾಯ್ತು ಇದು ಸಮಭಾಜ ಪರ್ವತ 0 ಡಿಗ್ರಿ 25 ಡಿಗ್ರಿ ನಾರ್ತ್ 25 ಡಿಗ್ರಿ ಸೌತ್ ಇದರ ಮಧ್ಯದ ಭಾಗದಲ್ಲಿ ಕಂಡು ಬರುವಂತದ್ದು ನಮ್ಗೇನಿದೆಯಲ್ಲ ಅಂತ ಹವಳ ದಿಣ್ಣೆಗಳನ್ನ ಉಷ್ಣವಲಯದ ಹವಳದ ದಿಣ್ಣೆಗಳು ಅಂತ ಕರಿತೀವಿ ನಾರ್ಮಲ್ ಆಗಿ ಇದು ಯಾವ ರೀತಿಯಲ್ಲಿ ಕಾಣುತ್ತೆ ಅಂತ ಕೇಳಿದಾಗ ಎಲ್ಲಿ ಭೂಖಂಡಗಳು ಕಾಣುತ್ತೋ ಅದರ ಪೂರ್ವದಲ್ಲಿ ಹೆಚ್ಚಾಗಿ
ಈ ರೀತಿಯ ಹವಳ ದಿಣ್ಣೆಗಳು ಕಾಣುತ್ತವೆ, ಉಷ್ಣವಲಯದ ಹವಳ ದಿಣ್ಣೆಗಳು. ಅದರ ಜೊತೆಗೆ ಸಾಮಾನ್ಯವಾಗಿ ಇವುಗಳು ವೃತ್ತಾಕಾರದಲ್ಲಿ ಇರುವುದನ್ನು ನೋಡ್ತೇವೆ. ಹವಳದ ದಿಣ್ಣೆಗಳು ವೃತ್ತಾಕಾರದ ಒಂದು ರೂಪದಲ್ಲಿ ಇರುವುದನ್ನು ನೋಡ್ತೇವೆ. ಸೊ ಇನ್ನೊಂದನ್ನ ಕನಿಷ್ಠ ಪಟ್ಟಿಯ ಹವಳ ದಿಣ್ಣೆಗಳು ಅಂತ ಕರಿತೀವಿ. ಅಗೇನ್ ಕನಿಷ್ಠ ಪಟ್ಟಿಯ ಹವಳ ದಿಣ್ಣೆಗಳು ಅಂತಂದಾಗ ಇಲ್ಲಿ ಏನು 25 ಡಿಗ್ರಿಗಿಂತ ನಂತರದಲ್ಲಿ 30 ಡಿಗ್ರಿಗಿಂತ ಕೆಳಗಡೆ, ಓಕೆ 25 ಡಿಗ್ರಿ ನಂತರ 30 ಡಿಗ್ರಿಗಿಂತ ಒಳಗಡೆ. ಸೊ ಈ ಒಂದು ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಏನಿರುತ್ತೆ ಶೀತೋಷ್ಣ ವಲಯ ಅಥವಾ ಶೀತ ವಲಯವನ್ನು ನೋಡೋದಕ್ಕೆ ಸ್ಟಾರ್ಟ್ ಆಗ್ತೀರ. ಅಂತ ಒಂದು ಪ್ರದೇಶದಲ್ಲಿ ಇರುವಂತಹ ದಿಣ್ಣೆಗಳನ್ನ ನಾವೇನ್ ಕರಿತೀವಿ ಕನಿಷ್ಠ ಪಟ್ಟಿಯ ಹವಳ ದಿಣ್ಣೆಗಳು ಅಂತ ಕರಿತೀವಿ. ಸೊ ಈ ದಿಣ್ಣೆಗಳನ್ನ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇದು ಸಮುದ್ರ ಮಟ್ಟಕ್ಕಿಂತ ಮೇಲೆ ಬೆಳೆದಾಗ, ನಾರ್ಮಲ್ ಆಗಿ ಉಷ್ಣವಲಯದ ಹವಳ ದಿಣ್ಣೆಗಳಲ್ಲಿ ಸಮುದ್ರ ಮಟ್ಟಕ್ಕಿಂತ ಮೇಲೆ ಬೆಳೆದಾಗಲೂ ಕೂಡ ಅವು ಜೀವಂತ ಇರುತ್ತೆ. ಆದ್ರೆ ಕನಿಷ್ಠ ಪಟ್ಟಿಯ ಹವಳ ದಿಣ್ಣೆಗಳಲ್ಲಿ ಈ ದಿಣ್ಣೆಗಳು ಸಮುದ್ರ ಮಟ್ಟಕ್ಕಿಂತ ಮೇಲೆ ಬೆಳೆದಾಗ ಸಾವನ್ನಪ್ಪುತ್ತೆ. ಅದರ ಜೊತೆಯಲ್ಲಿ ಇಲ್ಲಿ ಮುಖ್ಯವಾಗಿ ಇದು ಹಿಮಶಿಲೆಯ ಅವಧಿಯಲ್ಲಿ ಕಂಡು ಬರುತ್ತೆ. ಸೊ ಅಷ್ಟು ಹಳೆಯದು, ಹಿಮಶಿಲೆಯ ಅವಧಿಯಲ್ಲಿ ಕಂಡು ಬರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಇದು ಹವಳದ ದಿಣ್ಣೆಯ ವಿಧಗಳು ವಾಸಸ್ಥಾನದ ಆಧಾರದ ಮೇಲೆ, ಸ್ವರೂಪದ ಆಧಾರದ ಮೇಲೆ ಮತ್ತು ವಾಸಸ್ಥಾನದ ಆಧಾರದ ಮೇಲೆ. ನೆಕ್ಸ್ಟ್ ಹಾಗಾದ್ರೆ ಏನು ಈ ಹವಳದ ದಿಣ್ಣೆಗಳ ಕಾರ್ಯಗಳು ಅಥವಾ ಫಂಕ್ಷನ್ಸ್ ಏನು ಅಂತ ಹೇಳಿ ನೋಡೋದಕ್ಕೆ ಹೋದ್ರೆ, ನಾರ್ಮಲ್ ಆಗಿ ಇವೇನ್ ಮಾಡುತ್ತೆ ಅಲ್ಲಿ ಮಣ್ಣಿನ ಸವಕಳಿ ಆಗತ್ತೆ ಅಥವಾ ಚಂಡಮಾರುತಗಳು ಬರುತ್ತೆ ಅಂತಂದ್ರೆ ಅವುಗಳಿಗೆ ತಡೆಯನ್ನ ಒಡ್ಡುತ್ತೆ. ಅವುಗಳನ್ನ ಆದಷ್ಟು ಹಿಡ್ಕೊಳ್ಳುವಂಥದ್ದು ಅಂದ್ರೆ ಮಣ್ಣನ್ನ ಹಿಡ್ಕೊಳ್ಳೋದಾಗಿರ್ಬೋದು ಅಥವಾ ಚಂಡಮಾರುತಗಳು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಮೊದಲು ಮೈಯೊಡೋದ್ರಿಂದಾಗಿ ಅದರಿಂದ ತೆರೆಯಲ್ಲಿ ಅಥವಾ ಈ ರೀತಿ ತೀರದಲ್ಲಿ ಇರುವವರಿಗೆ ಅದರಿಂದ ಆಗುವಂತ ಪರಿಣಾಮ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದರ ಜೊತೆಯಲ್ಲಿ ಪೋಷಕಾಂಶಗಳನ್ನ ಬೆಳೆಸುವುದರ ಮೂಲಕ ಹೆಚ್ಚು ಪ್ಲಾಂಕ್ಟನ್ ಗಳನ್ನ ಪಡೆಯುತ್ತೆ. ಈ ಹೆಚ್ಚು ಪ್ಲಾಂಕ್ಟನ್ ಗಳನ್ನ ಇವು ಪಡೆಯೋದ್ರಿಂದಾಗಿ ಏನಾಗುತ್ತೆ, ಇವುಗಳ ಸುತ್ತಮುತ್ತ ಬೇರೆ ಜೀವಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಇವು ಹೆಚ್ಚು ಜೀವಜನಿಕ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉತ್ಪಾದನೆ ಮಾಡುತ್ತೆ. ಅಗೇನ್ ನಾನು ಆಲ್ರೆಡಿ ಹೇಳಿದೆ, ಸೊ ಇವುಗಳು ಪಾಲಿಪ್ಗಳಾಗಿರುತ್ತೆ. ಈ ಪಾಲಿಪ್ಗಳು ಏನ್ ಮಾಡುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಚಿಪ್ ಅನ್ನ ಉತ್ಪಾದನೆ ಮಾಡುತ್ತೆ. ಸೊ ಅದು ಜೀವಜನಿಕವಾದಂತ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಉತ್ಪಾದಕಗಳು ಇವು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಕಾರ್ಬನ್ ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಕೂಡ ಸಹಕಾರಿ ಆಗಿದೆ. ಏನಿದು ಕಾರ್ಬನ್ ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಅಂತಂದಾಗ, ಕಾರ್ಬನ್ ಏನು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ರೂಪದಲ್ಲಿದೆಯೋ ಅದನ್ನ ಭೂಮಿಯ ಒಳಗಡೆ ಅಥವಾ ಸಿಕ್ವೆಸ್ಟ್ರೇಷನ್ ಮಾಡೋದಾಗಿರ್ಬೋದು, ಮಣ್ಣಿನ ಜೊತೆಯಲ್ಲಿ ಮಿಕ್ಸ್ ಮಾಡೋದಾಗಿರ್ಬೋದು. ಅದೇ ರೀತಿಯಲ್ಲಿ ನೈಟ್ರೋಜನ್ ಏನು ವಾತಾವರಣದಲ್ಲಿ ಇರುವಂತಹ ಫ್ರೀ ನೈಟ್ರೋಜನ್ ಇದೆ ಅದನ್ನ ಅಮೋನಿಯಂನ ರೂಪದಲ್ಲಿ ಕನ್ವರ್ಟ್ ಮಾಡೋದಾಗಿರ್ಬೋದು. ಸೊ ಇವುಗಳನ್ನ ಫಿಕ್ಸಿಂಗ್ ಅಂತೇಳಿ ಕರಿತೀವಿ. ಸೊ ಈ ರೀತಿ ಮಾಡೋದಕ್ಕೂ ಕೂಡ ಹವಳದ ದಿಣ್ಣೆಗಳು ಸೊ ಹೆಲ್ಪ್ಫುಲ್ ಆಗಿದೆ. ಸೊ ಅದೆಲ್ಲ ಹವಳದ ದಿಣ್ಣೆಯ ಕಾರ್ಯಗಳ ಒಳಗಡೆ ನೋಡ್ತೀವಿ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಹವಳದ ದಿಣ್ಣೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಅಪಾಯಗಳನ್ನ ನೋಡ್ತೀವಿ, ಹವಳದ ದಿಣ್ಣೆಗಳಿಗೆ ಏನು ಅಪಾಯಗಳಿದೆ. ಮೊದಲನೇದಾಗಿ ಇಲ್ಲಿ ನಾವು ನೋಡೋದು ಏನು, ನಿರ್ವರ್ಣೀಕರಣ ಅಥವಾ ಬ್ಲೀಚಿಂಗ್ ಅಂತೇಳಿ ಕರಿತೀವಿ, ಅಥವಾ ನಾನು ಮೊದಲೇ ಹೇಳಿದ್ ನಿಮ್ಗೆ. ಸೊ ಇಲ್ಲಿ ಝೂಜಾಂತಲಿ ಏನಿಲ್ಲ, ಅದು ಬಣ್ಣವನ್ನ ಕೊಡುತ್ತೆ ಹವಳಗಳಿಗೆ, ಹವಳದ ದಿಣ್ಣೆಗೆ ಅಥವಾ ಹವಳಕ್ಕೆ. ಈಗ ಅಕಸ್ಮಾತ್ ಆಗಿ ಝೂಜಾಂತಲಿಯಲ್ಲಿ ಸಾವನ್ನಪ್ಪತ್ತೆ ಅಂದ್ರೆ ಅವಾಗ ಏನಾಗ್ಬಿಡುತ್ತೆ, ಆ ಬಣ್ಣ ಹೋಗುತ್ತೆ, ಅದು ಏನಾಗ್ಬಿಡುತ್ತೆ, ವೈಟ್ ಆಗುತ್ತೆ, ಬಿಳಿ ಆಗುತ್ತೆ. ಅದನ್ನೇ ನಿರ್ವರ್ಣೀಕರಣ ಅಥವಾ ಬ್ಲೀಚಿಂಗ್ ಅಂತೇಳಿ ಕರಿತೀವಿ, ಕೋರಲ್ ಬ್ಲೀಚಿಂಗ್. ಅದೇ ರೀತಿಯಲ್ಲಿ ಮಾಲಿನ್ಯಗಳಿಂದ ಕೂಡ ಹವಳದ ದಿಣ್ಣೆಗಳು ಅಪಾಯಗಳನ್ನ ಎದುರಿಸುತ್ತೆ. ಅದು ಯಾವ ರೀತಿಯ ಮಾಲಿನ್ಯ, ಜಲಮಾಲಿನ್ಯ ಆಗಿರ್ಬೋದು, ವಾಯುಮಾಲಿನ್ಯ ಆಗಿರ್ಬೋದು. ಸೊ ಅದರಿಂದ ಕೂಡ ಇದು ಬಹಳಷ್ಟು ರೀತಿಯ ಪರಿಣಾಮಗಳನ್ನ ಅನುಭವಿಸುತ್ತೆ. ಅಗೇನ್ ಪ್ರವಾಸೋದ್ಯಮದಿಂದ ಕೂಡ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ. ಅಗೇನ್ ನೆನಪಿರ್ಲಿ, ಗ್ರೇಟ್ ಬ್ಯಾರಿಯರ್ ರೀಫ್ ಅಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಆಸ್ಟ್ರೇಲಿಯಾದ ಹತ್ರ, ಅದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪ್ರವಾಸಿ ತಾಣ. ಇಲ್ಲಿ ಪ್ರವಾಸಕ್ಕೆ ಬಂದವರೆಲ್ಲ ಅಲ್ಲಿರುವಂತ ಯಾವುದೋ ಬೇರೆ ಬೇರೆ ರೀತಿಯಾದಂತ ಜೀವಿಗಳಿರುತ್ತೆ, ಅವುಗಳನ್ನ ಹಿಡಿಯೋದನ್ನ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಪದೇ ಪದೇ ಆ ಕಡೆ ಈ ಕಡೆ ತಿರುಗಾಡೋದ್ರಿಂದ ಏನಾಗ್ಬಹುದು, ಅದಕ್ಕೂ ಕೂಡ ಅದರ ಜೀವನಕ್ಕೂ ಕೂಡ ಏನಾಗ್ಬಹುದು, ಪ್ರಾಬ್ಲಮ್ ಆಗ್ಬೋದು. ಅಗೇನ್ ಅದರ ಜೀವನ ಅಂತಂದ್ರೆ ಇಲ್ಲಿ ಯಾವ ಥರನ ಹೇಳ್ತಾ ಇದೀವಿ, ಹವಳದ ದಿಣ್ಣೆಗಳಿಗೆ. ಸೊ ಅವುಗಳ ಜೀವನಕ್ಕೆ ಕೂಡ ಇದು ಪ್ರಾಬ್ಲಮ್ ಆಗ್ಬೋದು, ಅವುಗಳ ಬೆಳವಣಿಗೆ ಕೂಡ ಸೊ ಇದು ಕುಂಠಿತ ಮಾಡ್ಬೋದು. ಸೊ ಈ ತರದೆಲ್ಲ ಪ್ರವಾಸೋದ್ಯಮದಿಂದ ಆಗುವಂತ ಹಾನಿಯನ್ನ ಹೇಳ್ತೀವಿ. ಅದರ ಜೊತೆಲಿ ಪ್ರವಾಸೋದ್ಯಮದಿಂದ ಮತ್ತು ಜಾಸ್ತಿಯಾಗಿ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಆ ಏರಿಯಾಗಳಲ್ಲಿ ಅಂತ ಸೂಕ್ಷ್ಮ ಏರಿಯಾಗಳಲ್ಲಿ ಕೂಡ ನಾವೇನ್ ಮಾಡ್ಬಿಡ್ತೀವಿ, ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಬಿಡ್ತೀವಿ. ಸೊ ಅದು ಕೂಡ ಹವಳದ ದಿಣ್ಣೆಗಳಿಗಿರುವಂತ ಕೆಲವೊಂದು ಅಪಾಯಗಳ ಒಳಗಡೆ ನಾವು ಕನ್ಸಿಡರ್ ಮಾಡ್ಬೋದು. ಯಾಂತ್ರಿಕವಾದಂತಹ ಹಾನಿ, ಯಂತ್ರಗಳನ್ನ ಜಾಸ್ತಿಯಾಗಿ ಬಳಸೋದು, ಅದರಿಂದ ಕೂಡ ನಾವು ಹಾನಿ ಆಗೋದನ್ನು ನೋಡ್ತೀವಿ. ಅದರ ಜೊತೆಲಿ ಬಿರುಗಾಳಿ, ಪ್ರವಾಹ, ಉಷ್ಣಾಂಶದ ಏರಿಳಿತ, ಈ ತರದ ನೈಸರ್ಗಿಕವಾದಂತಹ ಕಾರಣಗಳಿಂದ ಕೂಡ ಹವಳದ ದಿಣ್ಣೆಗಳಿಗೆ ಅಪಾಯಗಳು ಎದುರಾಗುತ್ತೆ. ಅದರ ಜೊತೆಲಿ ನಾವೇನ್ ಹೇಳ್ತೀವಿ, ಎಲ್ ನಿನ ಮತ್ತೆ ಲಾ ನಿನ ಅಥವಾ ಎನ್ಸು ಈ ತರದನ್ನು ಕೂಡ ಹೇಳ್ತೀವಿ. ಹಾಗೆ ಇದೇನು ಪೆಸಿಫಿಕ್ ಸಾಗರದ ಒಳಗಡೆ ನಡೆಯುವಂತ ಕೆಲವು ವಿದ್ಯಮಾನಗಳು. ನಾರ್ಮಲ್ ಆಗಿ ಪೆಸಿಫಿಕ್ ಸಾಗರದ ಒಳಗಡೆ ನಾವು ಏನ್ ನೋಡ್ತೀವಿ, ಗಾಳಿ ಅಂದ್ರೆ ಇದನ್ನ ಟ್ರೇಡ್ ವಿಂಡ್ಸ್ ಅಂತೇಳಿ ಕರಿತೀವಿ.
ಟ್ರೇಡ್ ವಿನ್ಸ್ ವಾಣಿಜ್ಯ ಮಾರುತಗಳು ಒಂದು ದಿಕ್ಕಿನಲ್ಲಿರುತ್ತೆ. ಈ ಎಲ್ ನಿನೋ ಅಥವಾ ಲಾ ನಿನೋ ಆದಾಗ ಅವುಗಳ ಒಂದು ದಿಕ್ಕುಗಳು ಬದಲಾವಣೆ ಆಗುತ್ತೆ, ಅಥವಾ ಯಾವ ದಿಕ್ಕಿನಲ್ಲಿ ಇರುತ್ತೋ ಆ ದಿಕ್ಕಿನಲ್ಲಿ ಅವುಗಳು ವೀಕ್ ಆಗುತ್ತೆ, ಅವುಗಳ ಫೋರ್ಸ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಸೊ ಆ ಥರದ ಒಂದು ಪರ್ಟಿಕ್ಯುಲರ್ ಆದಂತಹ ವಿದ್ಯಮಾನವನ್ನ ನಾವು ಎಲ್ ನಿನೋ ಮತ್ತೆ ಲಾ ನಿನಾ ಅನ್ನುವಂಥ ಹೆಸರಿನ ನೋಡ್ತೀವಿ. ಅಗೇನ್ ಎಲ್ ನಿನೋನ ರಿವರ್ಸ್ ಆಗಿ ಲಾ ನಿನಾವನ್ನು ನೋಡ್ತೀವಿ. ಸೊ ಈ ಥರದ ನೋಡ್ತೀವಿ. ಇದು ಏನ್ ಮಾಡುತ್ತೆ, ಜಾಗತಿಕ ಮಟ್ಟದಲ್ಲಿ ಕೂಡ ಮಾನ್ಸೂನ್ ನ ವೇರಿಯೇಷನ್ ಮಾಡಿಸುತ್ತೆ, ಅದರ ಜೊತೆಯಲ್ಲಿ ಕಂಪ್ಲೀಟ್ ಆಗಿ ಸಾಗರ ಜೀವ ಪರಿಸರ ವ್ಯವಸ್ಥೆ ಏನಿಲ್ಲ ಅದನ್ನು ಕೂಡ ಇದು ಅದಕ್ಕೂ ಕೂಡ ಏನ್ ಮಾಡುತ್ತೆ, ಸೊ ಕೆಲವೊಂದು ರೀತಿಯ ಅಪಾಯಗಳನ್ನ ತಂದುಡುತ್ತೆ. ಸೊ ಇವೆಲ್ಲ ಹವಳದ ದಿಣ್ಣೆಗಳಿಗಿರುವಂತಹ ಅಪಾಯಗಳನ್ನ ನಾವೇನಾದ್ರೂ ನೋಡಿದ್ರೆ ಇವೆಲ್ಲವುಗಳನ್ನ ನೋಡಿ. ಸೊ ನೆಕ್ಸ್ಟ್, ಸೊ ನಾವು ಆಲ್ರೆಡಿ ಕೋರಲ್ ಬ್ಲೀಚಿಂಗ್ ನ ಬಗ್ಗೆ ಮಾತಾಡಿದ್ವಿ, ಹವಳದ ಬಿಳಿಯಾಗುವಿಕೆ, ಅದಕ್ಕೆ ನಾನೊಂದು ಚಿತ್ರವನ್ನ ತೋರಿಸ್ತಾ ನೋಡಿ. ಇದು ಹವಳಗಳು ಯಾವಾಗ ಜೂಜಾಂತಲೇ ಜೀವಂತವಾಗಿದ್ದಾಗ, ಜೂಜಾಂತಲೇ ಜೀವಂತವಾಗಿದ್ದಾಗ. ಸೊ ಇದು ಜೂಜಾಂತಲೇ ಸತ್ತ ನಂತರದ ಹವಳ. ಸೊ ಎರಡು ಒಂದೇ ಕಡೆ ಇದ್ದಂತ ನೋಡಿದ್ರು ಕೂಡ ಏನಾಗುತ್ತೆ, ಇಲ್ಲಿ ಕಲರ್ಫುಲ್ ಆಗಿ ಕಾಣುತ್ತೆ, ಆದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಕಂಪ್ಲೀಟ್ ಆಗಿ ಇದು ಬಿಳಿ ಬಣ್ಣದಲ್ಲಿ ಕಾಣುತ್ತೆ. ಸೊ ಹಾಗೆ ನೆನಪಿರಲಿ, ಜೂಜಾಂತಲೇ ಮೊದಲು ಸಾವನ್ನಪ್ಪಿದೆ ಅಂತಂದಾಗ ಕೋರಲ್ ಕೂಡ ಜೀವನವನ್ನ ಜಾಸ್ತಿ ದಿನ ನಡೆಸೋದಕ್ಕಾಗಲ್ಲ. ಸೊ ಅಲ್ಲಿ ಏನಾಗುತ್ತೆ, ಆಹಾರವನ್ನ ಜೂಜಾಂತಲೇ ಉತ್ಪಾದನೆ ಮಾಡಿ ಕೊಡ್ಬೇಕಿತ್ತು ಕೋರಲ್ಗಳಿಗೆ, ಹವಳಗಳಿಗೆ. ಆದ್ರೆ ಈ ಒಂದು ಜೂಜಾಂತಲೇ ಸಾವನ್ನಪ್ಪತ್ತೆ ಅಂತಂದಾಗ ಆವಾಗ ಈ ಒಂದು ಹವಳದ ಪ್ರಮುಖವಾದಂತ ಜೀವಿ ಆದಂತ ಪಾಲಿಪ್ಗಳು ಕೂಡ ಸಾವನ್ನಪ್ಪತ್ತೆ. ಆದ್ರೆ ಅವು ಆಲ್ರೆಡಿ ಬಿಲ್ಡ್ ಮಾಡಿರುವಂತ ಈ ಹವಳಗಳು ಮಾತ್ರ ಹಾಗೆ ಉಳಿಯುತ್ತೆ. ಸೊ ಆ ಒಂದು ಸ್ಟ್ರಕ್ಚರ್ ಕಾರ್ಬನ್, ಸೊ ಕ್ಯಾಲ್ಸಿಯಂ ಕಾರ್ಬೊನೇಟ್ ನ ಈ ಒಂದು ಸ್ಟ್ರಕ್ಚರ್ ಏನಿರುತ್ತೆ ರೂಪ, ಅದು ಹಾಗೆ ಉಳಿಯುತ್ತೆ. ಸೊ ಆ ಕಾರಣಕ್ಕಾಗಿ ಎಲ್ಲಾ ಜೀವಿಗಳು ಅಲ್ಲಿ ಹೋಗ್ಬಿಟ್ಟಿದೆ. ಸೊ ಆದ್ರೆ ಆ ಒಂದು ಸ್ಟ್ರಕ್ಚರ್ ಹಾಗೆ ಉಳಿಯುತ್ತೆ, ಅದು ನಿಮ್ಗೆ ಬಿಳಿಯಾಗಿ ಕಾಣುತ್ತೆ. ಸೊ ಈ ರೀತಿ ಆಗೋದನ್ನ ನಾವು ಹವಳದ ಬಿಳಿಯಾಗುವಿಕೆ ಅಥವಾ ನಿರ್ವರ್ಣೀಕರಣ ಅಥವಾ ಕೋರಲ್ ಬ್ಲೀಚಿಂಗ್ ಅನ್ನುವಂಥ ಹೆಸರಿಂದ ನೋಡ್ತೀವಿ. ಹಾಗಾದ್ರೆ ಈ ಜೂಜಾಂತಲೇ ಸಾವನ್ನಪ್ಪೋದಕ್ಕೆ ಕಾರಣ ಏನಿರ್ಬೋದು? ಪ್ರಮುಖವಾದಂತ ಕಾರಣ ನೆನಪಿಲ್ಲಿ, ಜೂಜಾಂತಲೇ ಬಹಳ ಜಾಸ್ತಿ ಉಷ್ಣಾಂಶದ ವೇರಿಯೇಷನ್ ಇದ್ದಲ್ಲಿ ಬದುಕೋದಕ್ಕೆ ಆಗಲ್ಲ. ಸೊ ಆ ಕಾರಣಕ್ಕಾಗಿ ಉಷ್ಣಾಂಶದಲ್ಲಿ ಏನಾದ್ರೂ ಸಮುದ್ರದ ನೀರಿನ ಉಷ್ಣಾಂಶದಲ್ಲಿ ಏನಾದ್ರೂ ಹೆಚ್ಚಳ ಆಗ್ಬಿಡುತ್ತಂದ್ರೆ ಇಮಿಡಿಯೇಟ್ ಆಗಿ ಜೂಜಾಂತಲೆಗಳು ಸಾವಿತ್ತೆ. ಸೊ ಆ ಕಾರಣಕ್ಕಾಗಿ ಟೆಂಪರೇಚರ್ ಏನಿಲ್ಲ ಉಷ್ಣಾಂಶ ಇದು ಪ್ರಮುಖವಾದಂತ ಕಾರಣ. ಹಾಗೆ ನೆನಪಿರ್ಲಿ, ಯಾಕೆ ಇದನ್ನ ಪ್ರಮುಖವಾದಂತ ಕಾರಣ ಅಂತ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರೂ ಆಪ್ಷನ್ ಕೊಟ್ಟಿರ್ತಾರೆ, ಟೆಂಪರೇಚರ್, ಸೂರ್ಯನ ವಿಕಿರಣಗಳು, ಉಪವೈಮಾನಿಕ ಒಡ್ಡುವಿಕೆ, ಮಡ್ಡಿ ಶೇಖರಣೆ, ಇವುಗಳಲ್ಲಿ ಯಾವುದು ಜೂಜಾಂತಲೆ ಸಾವಿಗೆ ಅಥವಾ ಕೋರಲ್ ಬ್ಲೀಚಿಂಗ್ಗೆ ಪ್ರಮುಖವಾದಂತ ಕಾರಣ ಅಂತೇಳಿ ಕೇಳಿರ್ತಾರೆ ಅಂತ ತಿಂಕ್ ಮಾಡೋಣ. ಆದ್ರೆ ನಿಮ್ಗೇನಿದೆ, ನಾಲ್ಕೇ ಆಪ್ಷನ್ ಇದೆ, ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಲೇಬೇಕು ಅಂತ ನನಗೆ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಕಾರಣ ಯಾವುದು, ಅದು ಟೆಂಪರೇಚರ್, ಅದನ್ನೇ ನೀವು ಸೆಲೆಕ್ಟ್ ಮಾಡ್ಬೇಕು. ಬೇರೆಯವು ಕೂಡ ಅದೇ ಕಾರಣಗಳಾಗಿರ್ಬೋದು, ಆದ್ರೆ ಟೆಂಪರೇಚರ್ ಅನ್ನ ನೀವು ಪ್ರಮುಖವಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಉಷ್ಣಾಂಶ, ಟೆಂಪರೇಚರ್, ಟೆಂಪರೇಚರ್ ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬಿಡುತ್ತೆ ಅಂದ್ರೂ ಕೂಡ ಏನಾಗುತ್ತೆ, ಜೂಜಾಂತಲೇ ಸಾವನ್ನ ಅಪ್ಪುತ್ತೆ. ಇನ್ನು ಸೂರ್ಯನ ವಿಕಿರಣಗಳು, ಅಗೇನ್ ಸೂರ್ಯನ ವಿಕಿರಣಗಳು ಡೈರೆಕ್ಟ್ ಆಗಿ ಅಲ್ಲ, ಅದ್ರ ಬದಲಾಗಿ ಇಂಡೈರೆಕ್ಟ್ ಆಗಿ ಹೇಗೆ, ಸೊ ಅಗೇನ್ ಇದು ಕೂಡ ಟೆಂಪರೇಚರ್ ಅನ್ನ ಸೊ ಚೇಂಜ್ ಮಾಡುತ್ತೆ, ಉಷ್ಣಾಂಶವನ್ನ ಚೇಂಜ್ ಮಾಡುತ್ತೆ ಸೂರ್ಯನ ವಿಕಿರಣಗಳು. ಅದರ ಜೊತೆಲಿ ಸಬ್ ಏರಿಯಲ್ ಎಕ್ಸ್ಪೋಜರ್ ಅಂದ್ರೆ ಸೊ ಸಮುದ್ರದ ಮಟ್ಟಕ್ಕಿಂತ ಮೇಲ್ಗಡೆ ಇದೇನಾದ್ರೂ ಗಾಳಿಗೆ ಎಕ್ಸ್ಪೋಸ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ಕೂಡ ನೋಡ್ತೀವಿ. ಅದರ ಜೊತೆಲಿ ಮಡ್ಡಿ ಶೇಖರಣೆ ಅಥವಾ ಸೆಡಿಮೆಂಟೇಷನ್, ಸೊ ಈ ಕೋರಲ್ ಅಥವಾ ಹವಳದ ಮೇಲೆ ಸೊ ಮಣ್ಣುಗಳ ಶೇಖರಣೆ ಆಗಿರ್ಬೋದು ಅಥವಾ ಈ ತರದ ಮಡ್ಡಿ ಶೇಖರಣೆ ಆಗಿರ್ಬೋದು, ಸೊ ಈ ತರದ ಸೆಡಿಮೆಂಟೇಷನ್ ಏನಾದ್ರೂ ಆದ್ರೆ ಅಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಏನಾಗುತ್ತೆ ಬೆಳವಣಿಗೆ ಕುಂಠಿತ ಆಗೋದನ್ನು ನೋಡ್ತೀರಾ, ಅಥವಾ ಜೂಜಾಂತಲೆಗಳು ಸಾವನ್ನಪ್ಪೋದನ್ನು ನೋಡ್ತೀರಾ. ಅದರ ಜೊತೆಲಿ ಶುದ್ಧ ನೀರಿನ ದುರ್ಬಲಗೊಳಿಸುವಿಕೆಯಿಂದ ಕೂಡ ನಮ್ಗೇನಾಗುತ್ತೆ, ಸೊ ಈ ರೀತಿ ಜೂಜಾಂತಲೆಯ ಸಾವಿಗೆ ಕಾರಣವಾಗುತ್ತೆ. ಅಜೈವಿಕ ಪೋಷಕಾಂಶಗಳನ್ನ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ನಾವೇನು ಬಳಸ್ತೀವಿ ಅದೇನಾದ್ರೂ ನೀರಿನ ಜೊತೆಲಿ ಮಿಕ್ಸ್ ಆಗಿ ಈ ಕಡೆ ಹೋಗುತ್ತೆ ಅಂತಂದ್ ಕೂಡ ಅದರಿಂದ ಕೂಡ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅಥವಾ ರಾಸಾಯನಿಕವಾದಂತ ಜೈವಿಕಗಳನ್ನ ನಾವೇನಾದ್ರೂ ಬಳಸಿದ್ರೆ ಅದನ್ನ ನಾರ್ಮಲ್ ಆಗಿ ಏನ್ ಕರಿತೀವಿ, ಜಿನೋಬಯೋಟಿಕ್ಸ್ ಅಂತ ಕರಿತೀವಿ. ಇವುಗಳು ಕೂಡ ಏನ್ ಮಾಡುತ್ತೆ ಈ ರೀತಿಯ ಜೂಜಾಂತಲೆ ಅಂತ ಆಲ್ಗೆಗಳ ಜೀವನಕ್ಕೆ ಸೊ ಮಾರಕವಾಗತ್ತೆ. ಅದರ ಜೊತೆಲಿ ಯಾವ್ದಾದ್ರು ರೋಗಗಳು ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ರೋಗಗಳು ಬಂದಿದ್ರೆ, ಸಾಂಕ್ರಾಮಿಕ ರೋಗಗಳು ಬಂದಿದ್ರೆ ಅಂತ ಟೈಮಲ್ಲಿ ಕೂಡ ನಮ್ಗೇನಾಗುತ್ತೆ ಕೋರಲ್ ಬ್ಲೀಚಿಂಗ್ ಆಗೋದನ್ನು ನೋಡ್ತೀವಿ. ಸೊ ಆ ತರದ ಪ್ರಾಣಿ ಸಾಂಕ್ರಾಮಿಕಗಳಿದ್ರೆ ಅದನ್ನ ಏನ್ ಕರಿತೀವಿ ಎಫಿಜೂಟಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ತರದೆಲ್ಲ ಏನ್ಗೆಲ್ಲ, ಸೊ ಇವು ಕೆಲವೊಂದು ಕಾರಣಗಳು, ಇದರಿಂದಾಗಿ ಏನಾಗುತ್ತೆ ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಅದರಲ್ಲಿ ಪ್ರಮುಖವಾದಂತ ಕಾರಣ ಉಷ್ಣಾಂಶ, ಉಷ್ಣಾಂಶದಲ್ಲಿ ಆದಂತ ಬದಲಾವಣೆ ಅನ್ನೋದು ಗೊತ್ತಿದೆ. ಸೊ ಇದಿಷ್ಟು ಹವಳದ ದಿಣ್ಣೆಗಳಿಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ವಿಡಿಯೋದಲ್ಲಿ ನಾವು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ನೋಡೋಣ, ಅದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅಂದ್ರೆ ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಇರುವಂತ ಬೇರೆ ಬೇರೆ ಒಪ್ಪಂದಗಳನ್ನ ಕೆಲವೊಂದನ್ನ ನೋಡೋಣ.
ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಹಾಗೆ ನೆನಪಿರಲಿ, ಈ ಒಂದು ವಿಡಿಯೋಗೆ ನಾವು ಒಂದು ಗುರಿಯನ್ನು ಹೊಂದೋಣ. ಗುರಿ ಏನಪ್ಪಾ ಅಂತಂದ್ರೆ, ಸೊ ಈ ಒಂದು ವಿಡಿಯೋ 200 ವ್ಯೂಸ್ ಅನ್ನ ಯಾವಾಗ ರೀಚ್ ಮಾಡುತ್ತೆ ಮತ್ತು 50 ಲೈಕ್, 200 ವ್ಯೂಸ್ ಅಥವಾ 50 ಲೈಕ್ ಇದರಲ್ಲಿ ಯಾವುದನ್ನಾದರೂ ಫಸ್ಟ್ ರೀಚ್ ಆಗುತ್ತೆ ಅಂದ್ರೆ ಆ ದಿವಸ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆ, ಸೊ ಇನ್ನು ಮುಂದೆ ಈ ರೀತಿ ಒಂದು ಟಾರ್ಗೆಟ್ ಅನ್ನ ಹಾಕೋತಾ ಹೋಗ್ತೀವಿ. ಸೊ ಅದನ್ನ ನೀವು ಸೊ ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡಿ. ಅಗೇನ್, ನೀವು 200 ವ್ಯೂಸ್ ಅನ್ನ ಒಂದು ತಾಸು ಒಳಗಡೆ ಮಾಡೋದಕ್ಕೆ ಆಗತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆ ನೆಕ್ಸ್ಟ್ 1 ಅವರ್ ಒಳಗಡೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆನಾ? ಸೊ ಆ ರೀತಿ ಆ ಟಾರ್ಗೆಟ್ ಅನ್ನ ರೀಚ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಸೊ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಆ ಟಾರ್ಗೆಟ್ ಅನ್ನ ರೀಚ್ ಮಾಡಿಸೋದಕ್ಕೆ ದಯವಿಟ್ಟು ರೀಚ್ ಮಾಡಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್ ಅಂಡ್ ಸಿ ಯು.